ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳೋಕೆ ಇಚ್ಛೆಪಡ್ತೇನೆ, ಕ್ಯೂ ಮೇಲೆ ಯಾಕೆ ಹೂ ಇಟ್ಕೊಳ್ತಾ ಬೇಡ ಅಂತ. ಆದರೂ ಕೂಡ ಅವರು ಇಟ್ಕೊಳ್ಳೋ ತೀರ್ಮಾನ ಮಾಡಿದ್ದಾರೆ, ಇದು ಸರಿ ಆಗಲ್ಲ ಅಂತ ನನ್ನ ಭಾವನೆ. ಒಂದೇ ನಿಮಿಷ, ನಾನು ಅದು ಅವರ ಇಚ್ಛೆ, ಅದ್ರ ಬಗ್ಗೆ ನಾನೇನು ಮಾತನಾಡೋದಿಲ್ಲ. ಆದ್ರೆ ಇಷ್ಟೇ ಹೇಳ ಬಯಸ್ತೇನೆ, ಎಷ್ಟು ದಿವಸ ಅವರು ಜನರಿಗೆ ಕಿವಿ ಮೇಲೆ ಹೂ ಇಡ್ತಿದ್ರು, ಈಗ ಜನ ಅವರು ಕಿವಿ ಮೇಲೆ ಹೂ ಇಟ್ಟಿದ್ದಾರೆ, ಮುಂದಿನ ಸಲನೂ ಅವ್ರ ಕಿವಿ ಮೇಲೆ ಇಟ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಮಾನ್ಯ ಅಧ್ಯಕ್ಷರೇ, ನಾವು ಕಿವಿ ಮೇಲೆ ಹೂ ಇಟ್ಕೊಂಡಿರ್ತಕ್ಕಂಥದ್ದು ಬಜೆಟ್ ಮೂಲಕ ರಾಜ್ಯದ 700 ಕೋಟಿ ತೀರ್ಮಾನ ಮಾಡ್ತಾರೆ. 700 ಕೋಟಿ ಜನರ ಕಿವಿ ಮೇಲೆ ಹೂ ಇಡ್ತಕ್ಕಂಥ ಬಜೆಟ್ ಬಜೆಟ್ ಓದ್ತಾ ಇದ್ದಾರೆ ಮುಖ್ಯಮಂತ್ರಿ ಬಜೆಟ್ ಓದ್ತಾ ಇದ್ದಾರೆ ನೋಡಿದ್ದೀರಿ ನೀವು. ಅದೇ ಓಕೆ, ಆದ್ರೆ ಇವರು ಶ್ರೀರಾಮುಲು ಈಗ ನಿಮ್ಗೆ ಮಾನ ಮರ್ಯಾದೆ ಇಲ್ಲ, ಕೂತ್ಕೊಳ್ರಿ. ಇಲ್ಲ, ಈಗ ಸಿದ್ದರಾಮಯ್ಯ ಅವರ ಸಂಪ್ರದಾಯ ಅಲ್ಲ, ಏನೆಲ್ಲ ಎದ್ಬಿಟ್ರೆ ಸಂಪ್ರದಾಯ ಅಲ್ಲ. ನನಗೆ ಇಡೀ ರಾಜ್ಯದ ಜನರಿಗೆ ಹೂ ಕೊಟ್ಟಿದ್ದೀನಿ, ಕಿವಿಗೆ ಹೂ ಇಡಕ್ ಕೊಟ್ಟಿದ್ದೀನಿ. 600 ಭರವಸೆಗಳಲ್ಲಿ 51 ಭರವಸೆಗಳು ಓದ್ಲಿ, ಬಜೆಟ್ ಓದ್ತಾರೆ, ಬಜೆಟ್ ಓದ್ತಾರ್ರಿ, ಓದೋ ಅವಕಾಶ ಕೊಡ್ರಿ. ಬಜೆಟ್ ಸಿದ್ದರಾಮಯ್ಯ ಅವರು ತಾವು ಬಜೆಟ್ ಓದೋ ಅವಕಾಶ ಕೊಡ್ಬೇಕು, ಬಜೆಟ್ ಓದ್ತಾರೆ ಅವರು. ನೀವು ಆಯ್ತು ಕೂತ್ಕೊಳ್ಳಿ, ಆಯ್ತು. ಅವರು ಬಜೆಟ್ ಓದ್ತಾ ಇದ್ದಾರೆ, ನೀವು ಕೂತ್ಕೊಳ್ರಿ. ಬಜೆಟ್ ಓದ್ತಾರೆ ಮುಖ್ಯಮಂತ್ರಿಗಳು, ನೀವು ಸಚಿವರೆಲ್ಲ ಕೂತ್ಕೊಳ್ರಿ.